ನಾವು ತಂತ್ರ ತಾಂತ್ರಿಕರು ಅನ್ನೋ ಪದಗಳನ್ನು ಬಹಳ ಸಲ ಕೇಳಿದ್ದೀವಿ ಅಲ್ಲದೆ ಇದರ ಬಗ್ಗೆ ಏನೇನೋ ಕಲ್ಪನೆಗಳಿವೆ ಮೂಲಭೂತವಾಗಿ ತಂತ್ರ ಅಂದರೆ ಏನು ಅಂತ ವಿವರಿಸ್ತೀರಾ ವಾಮಾಚಾರ ನಿಗೂಢ ವಿದ್ಯೆ ಡಾರ್ಕ್ ಆರ್ಟ್ಸ್ ಅಂತ ಏನಾದರೂ ಇದೆಯಾ ಎಕ್ಸಿಸ್ಟೆನ್ಸ್ ಡಾರ್ಕ್ ಅಸ್ತಿತ್ವದ ಬಹುಭಾಗ ಕತ್ತಲೆ ಬೆಳಕು ಬಹಳ ಸಣ್ಣ ವಿದ್ಯಮಾನ ವಿಶ್ವದ ಬಹುಪಾಲು ಬರೀ ಕತ್ತಲೇನೆ ಅಲ್ವಾ ಹೌದಾ ಬೆಳಕು ಒಂದು ಸಣ್ಣ ಸಂಗತಿ ಅಷ್ಟೇ ಒಂದು ಸೀಮಿತವಾದ ಸಂಗತಿ ಬೆಳಕು ಬರಬೇಕಾದ್ರೆ ಏನೋ ಅದರೊಂದು ಹತ್ತಿ ಉರಿಬೇಕು ಈ ದೀಪಗಳೆಲ್ಲ ಬೆಳಗುತ್ತಿರಬೇಕಂದ್ರೆ ಭೂಮಿಲಿ ಏನೋ ಒಂದು ಹತ್ತಿ ಉರಿತಿದೆ ಪರಿಸರ ಪ್ರಜ್ಞೆ ಇರೋ ನೀವೆಲ್ಲ ಇದನ್ನು ಅರ್ಥ ಮಾಡ್ಕೋಬೇಕು ಈ ದೀಪಗಳೆಲ್ಲ ಬೆಳಗೋದಿಕ್ಕೆ ಎಲ್ಲೋ ಏನೋ ಉರಿತಿದೆ ನಾವು ಬಲ್ಬ್ ಉರಿತಿದೆ ಅಂತೀವಿ ಅದು ಉರಿತಿದ್ರೂ ಅದು ಉರಿತಿರೋದಕ್ಕೆ ಬೇರೆ ಏನೋ ಉರಿತಿದೆ ಅಲ್ವಾ ಬೆಳಕಿನ ರೀತಿಯೇ ಇದು ಅದು ಬಲ್ಬೋ ಅಥವಾ ಸೂರ್ಯನೋ ಏನೋ ಒಂದು ಉರಿತಿದೆ ಉರಿತಿರೋದೆಲ್ಲ ಒಂದಿನ ಖಾಲಿ ಆಗಲೇಬೇಕು ಹೌದಾ ಅದಕ್ಕೆ ನೀವು ಸಿಕ್ಕಾಪಟ್ಟೆ ಕೆಲಸ ಮಾಡ್ತಿದ್ರೆ ಎರಡೂ ಕಡೆಯಿಂದ ಮೋಂಬತ್ತಿ ಉರಿಸ್ತಿದ್ದೀರಾ ಅಂತಾರೆ ಯಾಕಂದ್ರೆ ನಮಗೆ ಗೊತ್ತು ಬೆಳಕಿರಬೇಕಂದ್ರೆ ಏನೋ ಉರಿಬೇಕು ಅಂತ ನೀವು ಬೆಳಕಿಗಾಗಿ ಸುಡ್ತಾ ಇದ್ದರೆ ನೀವು ಬೆಳಕನ್ನು ನಿಯಂತ್ರಿಸಿ ಅದನ್ನು ಕನಿಷ್ಠವಾಗಿ ಇಟ್ಕೋಬೇಕು ಇಲ್ಲದಿದ್ದರೆ ಅದು ತುಂಬ ಬೇಗ ಉರಿದು ಹೋಗುತ್ತೆ ಬೆಳಕು ಅನ್ನೋದು ಸೀಮಿತ ವಿದ್ಯಮಾನ ಇಡೀ ವಿಶ್ವನೇ ಕತ್ತಲು ಅಲ್ವ ಅಭ್ಯಾಸ ಮಾಡಬಹುದಾದ ಅನೇಕ ನಿಗೂಢ ವಿದ್ಯೆಗಳಿವೆ ಅವು ಜೀವವಿರೋಧಿ ಆಗಲೇಬೇಕು ಅಂತಿಲ್ಲ ನಿಗೂಢ ವಿದ್ಯೆಗಳು ನೆಗೆಟಿವ್ ಆಗಿರಬೇಕಿಲ್ಲ ನಾವು ವಾಮವಿಜ್ಞಾನ ಅಂದಾಗ ಯಾರದೋ ಜೀವನ ನಾಶ ಮಾಡುವಂಥ ರೋಗ ಸಾವು ಬರೆಸುವಂಥ ಕಳಪೆ ಮಾಂತ್ರಿಕರ ಬಗ್ಗೆ ನೀವು ಕೇಳಿರೋದ್ರಿಂದ ನೀವು ವಾಮಾಚಾರ ಅಂದರೆ ಯಾವಾಗಲೂ ಕೆಟ್ಟದ್ದೇ ಅಂತಕೋತೀರಾ ಯಾಕಂದ್ರೆ ಸಾಮಾಜಿಕವಾಗಿ ನೀವು ಅಂಥವರನ್ನು ಮಾತ್ರ ನೋಡಿರ್ತೀರಾ ಆದರೆ ವಾಮವಿಜ್ಞಾನನೂ ಅತ್ಯುನ್ನತವಾದ್ದು ಶಿವ ಒಬ್ಬ ವಾಮವಿಜ್ಞಾನಿ ಪ್ರತಿಯೊಬ್ಬ ಗುರುವೂ ವಾಮವಿಜ್ಞಾನಿಯೇ ಆಯ್ತಾ ಈಗ ನಾನು ನಿಮಗೆ ಶಾಂಭುವೆ ದೀಕ್ಷೆ ಕೊಟ್ಟರೆ ಅದು ವಾಮವಿಜ್ಞಾನ ಇಲ್ಲಿದ್ರೆ ಅದು ಹೇಗೆ ಕೆಲಸ ಮಾಡುತ್ತೆ ವಾಮವಿಜ್ಞಾನ ಅಂದರೆ ಅದು ಒಂದು ಸಾಮರ್ಥ್ಯ ಅದೊಂದು ತಂತ್ರಜ್ಞಾನ ಈಗ ನಾನು ನನ್ನ ಮೊಬೈಲ್ ತೆಗೆದು ಜಗತ್ತಿನ ಇನ್ನೊಂದು ಭಾಗದಲ್ಲಿರೋ ಜೊತೆ ಮಾತಾಡಬಹುದು ಇದೊಂದು ತಂತ್ರಜ್ಞಾನ ಒಂದು ವೇಳೆ ಮೊಬೈಲ್ ಇಲ್ಲದೆ ನಾನು ಅಮೆರಿಕಾದಲ್ಲಿರೋರ ಜೊತೆ ಸುಮ್ಮನೆ ಹೀಗೆ ಮಾತಾಡಿದ್ರೆ ಅದು ವಾಮವಿಜ್ಞಾನ ತಂತ್ರಜ್ಞಾನ ವಾಮವಿಜ್ಞಾನಕ್ಕಿಂತ ಬೇರೇನಲ್ಲ ನೀವು ಬೇರೆ ಬೇರೆ ವಸ್ತುಗಳನ್ನು ಬಳಸ್ತಿದ್ದೀರಾ ಆದರೆ ವಾಸ್ತವದಲ್ಲಿ ಅದು ಅದೇನೇ ಆಧುನಿಕ ತಂತ್ರಜ್ಞಾನ ಇಲ್ಲದೇ ಇದ್ದಾಗ ವಾಮವಿಜ್ಞಾನ ಬಹಳ ಪ್ರಸ್ತುತವಾಗಿತ್ತು ಆದರೆ ಇಂದು ವಾಮವಿಜ್ಞಾನದ ಪ್ರಸ್ತುತತೆ ಕಡಿಮೆಯಾಗಿದೆ ಆಧುನಿಕ ತಂತ್ರಜ್ಞಾನ ಪ್ರಗತಿ ಸಾಧಿಸ್ತಾ ಇದ್ದ ಹಾಗೆ ನೋಡಿ ನೀವು ಮುಂಬೈಯವರು ಬಾಂಬೆ ಮುಂಬೈ ನೀವು ತೊಂದರೆಗೆ ಸಿಕ್ಕಾಕೊಳ್ಳೋದೇ ಇರಲಿ ಅಂತ ಸರಿ ಹೇಳಿಸ್ತಿದ್ದೀನಿ ಸಾವಿರ ವರ್ಷದ ಹಿಂದೆ ನೀವು ಕೊಯಮತ್ತೂರಿನಲ್ಲಿರೋ ಸದ್ಗುರುಗಳ ಬಗ್ಗೆ ಕೇಳಿದ್ರಿ ಅಂದ್ಕೊಳ್ಳೋಣ ನೀವು ಹೋಗೋದಕ್ಕೆ ಹಾತೊರಿತಿದ್ದೀರ ಆದರೆ ಮುಂಬೈಯಿಂದ ಕೊಯಮತ್ತೂರಿಗೆ ನಡ್ಕೊಂಡು ಬರೋದು ಅಷ್ಟು ಸರಳವಾದ ಪ್ರಯಾಣ ಅಲ್ಲ ಹೊರಗೆ ಕಾಲಿಟ್ಟರೆ ಮತ್ತೆ ಮುಂಬೈಗೆ ವಾಪಸ್ ಆಗ್ತಿರೋ ಇಲ್ವೋ ಅಂತ ಗೊತ್ತಿರಲ್ಲ ದಾರಿಲಿ ಏನು ಎದುರಾಗತ್ತೆ ಅಂತ ಗೊತ್ತಿರಲ್ಲ ತಲುಪದೇನೆ ಇರ್ಬೋದು ಹಾಗಾಗಿ ನೀವು ಮುಂಬೈಯಲ್ಲೇ ಕೂತು ಓಹ್ ಸದ್ಗುರು ದಯವಿಟ್ಟು ನನ್ನ ಬಳಿ ಬನ್ನಿ ನನಗೆ ಬರೋಕ್ಕಾಗಲ್ಲ ಅಂತ ಕರಿತೀರ ಈಗ ನನಗೆ ಮುಂಬೈನಿಂದ ಕೊಯಮತ್ತೂರಿಗೆ ಬರೋಕ್ಕಾಗದೇ ಇರೋ ಅತುಲ್ಗೆ ಏನಾದರೂ ಮಾಡಬೇಕು ಅನ್ಸಿದ್ರೆ ಮತ್ತು ನನಗೆ ಅವನಿಗೆ ಶಾಂಭವಿ ದೀಕ್ಷೆ ಕೊಡಬೇಕು ಅಂತಿದೆ ಮುಂಬೈನಲ್ಲೇ ಆದರೆ ಅತುಲ್ನ ಮನಸ್ಸು ಎಲ್ಲ ಕಡೆ ಹರಿದಾಡ್ತಿದೆ ಅವನು ಕೂತಾಗ ಅವನಿಗೇನೋ ಅನಿಸುತ್ತೆ ಆದರೆ ಇದು ನನ್ನ ಹುಚ್ಚು ಕಲ್ಪನೆ ಇರಬೇಕು ಅಂತಕೋತಾನೆ ಹೆಂಡ್ತಿ ನಿನಗೆ ಹುಚ್ಚು ಹಿಡಿತಿದೆ ಅಂತಾಳೆ ನೀನು ನೋಡ್ದೇ ಇರೋರು ನಿನಗೇನೋ ಮಾಡ್ತಿದ್ದಾರಾ ಮುಚ್ಚಿ ಕೆಲಸ ನೋಡ್ಕೋ ಅವನಿಗೆ ಏನೋ ಅನಿಸೋದಕ್ಕೆ ಶುರುವಾಗುತ್ತೆ ಆದರೆ ಅವನ ತರ್ಕ ಬುದ್ಧಿ ಕುಟುಂಬ ಇದೇನು ಮೂರ್ಖತನ ಅನ್ನುತ್ತವೆ ಆಗ ಸದ್ಗುರು ಏನು ಮಾಡ್ತಾರೆ ಅಂದರೆ ಮುಂಬೈನಲ್ಲಿ ಬೆಳೀದೇ ಇರೋ ಇಲ್ಲಿಯ ಮಲ್ಲಿಗೆ ಹೂವು ತಗೊಂಡು ಅತುಲ್ ಹೀಗೆ ಕೂತಿದ್ದಾಗ ಅವನ ಕೈಲಿ ಬಂದು ಬೀಳುತ್ತೆ ಈಗ ಅತುಲ್ ಕೂರ್ತಾನೆ ಶಾಂಬವಿಗೆ ಸಿದ್ಧನಾಗಿ ದೀಕ್ಷೆ ತಗೊಳ್ಳೋದಕ್ಕೆ ಯಾಕಂದರೆ ಒಂದು ಮಲ್ಲಿಗೆ ಹೂವು ಕಾಣಿಸ್ಕೊಂಡಿದ್ದರಿಂದ ಆದರೆ ಇವತ್ತು ಕಾಲ್ ಮಾಡಿ ಬಾ ಅಂತೀನಿ ಅಥವಾ ಬ್ರೋಷರ್ ಜೊತೆ ಯಾರನ್ನೋ ಕಳಿಸಿ ಕರೆಸ್ಕೊತೀನಿ ಅಥವಾ ಮಲ್ಲಿಗೆ ಹೂ ಕಳಿಸ್ಬೇಕು ಅಂತಿದ್ರೆ ಡಿ ಎಚ್ ಎಲ್ ಅಲ್ಲಿ ಕಳಿಸ್ತೀನಿ ಹಾಗಾಗಿ ಮಾಡ್ರನ್ ಟೆಕ್ನಾಲಜಿಯಿಂದ ವಾಮವಿಜ್ಞಾನ ಅಪ್ರಸ್ತುತವಾಗಿದೆ ಆದರೆ ಸಾವಿರ ವರ್ಷಗಳ ಹಿಂದೆ ಹೇಗಿತ್ತು ಯೋಚಿಸಿ ವಾಮವಿಜ್ಞಾನ ಎಷ್ಟು ಅಮೂಲ್ಯವಾಗಿತ್ತು ನೋಡಿ ಹೌದಾ ಸಾವಿರ ವರ್ಷ ಹಿಂದೆ ನೀವು ಮುಂಬೈನಲ್ಲಿದ್ದರಿ ನಾನು ಕೊಯಮತ್ತೂರಿನಲ್ಲಿದ್ದೀನಿ ನಿಮಗೆ ನನ್ನಿಂದ ಏನೋ ಬೇಕು ವಾಮವಿಜ್ಞಾನ ಎಷ್ಟು ಅಮೂಲ್ಯವಾಗಿತ್ತು ಕಲ್ಪಿಸ್ಕೊಳ್ಳಿ ಅಲ್ವಾ ಆದರೆ ಇವತ್ತು ಆ ಮೌಲ್ಯ ಕಡಿಮೆ ಆಗಿದೆ ಎಲ್ಲ ಥರದ ಡೊಂಗೆಗಳು ಏನೇನೆಲ್ಲ ಮಾಡ್ತಿದ್ದಾರೆ ವಾಮವಿಜ್ಞಾನ ನಕಾರಾತ್ಮಕ ಅಂತೇನಿಲ್ಲ ಅಕಲ್ಟ್ ಅನ್ನೋ ಇಂಗ್ಲೀಷ್ ಪದ ವಾಮವಿಜ್ಞಾನ ಅಂತ ಏನನ್ನು ಕರೀತಾರೋ ಅದನ್ನು ನಿಖರವಾಗಿ ವ್ಯಾಖ್ಯಾನಿಸಲ್ಲ ಇತ್ತೀಚೆಗಷ್ಟೇ ಸಮಯಮದಲ್ಲಿ ಯಾರೋ ನಾನೊಂದು ಪ್ರಶ್ನೆ ಕೇಳಿದ್ರು ಅನಿಸುತ್ತೆ ಯಾರೋ ಒಬ್ಬ ಗುರು ತಂತ್ರ ಅಂದರೆ ಗೀಳುಗಳನ್ನು ಗುಣಪಡಿಸೋ ಒಂದು ವಿಧಾನ ಅಂದ್ರಂತೆ ಗೀಳುಗಳನ್ನು ವಾಸಿ ಮಾಡೋದು ಇದು ತೀರಾ ಅಸಂಬದ್ಧ ದುರದೃಷ್ಟವಶಾತ್ ಇವತ್ತು ತಂತ್ರ ಪದದ ಅರ್ಥವನ್ನು ಮರುಸ್ಥಾಪಿಸಬೇಕು ಯಾಕಂದರೆ ಅದನ್ನು ಜನ ತಿರುಚಿಬಿಟ್ಟಿದ್ದಾರೆ ಮೊದಲು ಇದನ್ನು ಅರ್ಥ ಮಾಡಿಕೊಳ್ಳೋಣ ತಂತ್ರ ಅಂದರೆ ತಂತ್ರಜ್ಞಾನ ಅಂತ ಆದರೆ ನೀವು ಕೇಳಿರೋ ತಂತ್ರ ಎಲ್ಲ ಅಮೆರಿಕಾದವರು ಅರ್ಥ ಮಾಡ್ಕೊಂಡಿರೋ ತಂತ್ರ ಹಾಗಾಗಿ ತಂತ್ರ ಅಂದರೆ ಲೈಂಗಿಕ ಸ್ವೇಚ್ಛಾಚಾರ ಅಂತ ಇಲ್ಲ ತಂತ್ರ ಅಂದರೆ ತೀವ್ರವಾದ ಶಿಸ್ತು ಅದು ಸ್ವೇಚ್ಛಾಚಾರ ಅಲ್ಲ ಅದು ತೀವ್ರವಾದ ಶಿಸ್ತು ಒಂದು ಉಪಕರಣವನ್ನು ಬಳಸೋ ತರಹ ನಿಮ್ಮ ದೇಹ ಮತ್ತು ಮನಸ್ಸನ್ನು ಬಳಸೋದನ್ನು ಕಲಿಯೋದು ನೀವು ಒಂದು ಕಂಪ್ಯೂಟರ್ ಅಥವಾ ಸ್ಕ್ರೂಡ್ರೈವರ್ನ ಬಳಸೋದನ್ನು ಕಲಿಯೋ ತರಹ ನಿಮ್ಮ ದೇಹ ಮತ್ತು ಮನಸ್ಸನ್ನು ಬಳಸೋದನ್ನು ಕಲಿಯೋದು ಅದಕ್ಕೆ ಅಗಾಧ ಶಿಸ್ತು ಬೇಕಾಗತ್ತೆ ಸ್ವೇಚ್ಛಾಚಾರ ಸ್ವಚ್ಛಂದತೆ ಅಲ್ಲ ತಂತ್ರ ಅಂದರೆ ಪುಸ್ತಕದಲ್ಲಿರೋ ವಿಷಯಗಳಲ್ಲ ಅದನ್ನೆಲ್ಲ ಬಹುಪಾಲು ಪಾಶ್ಚಿಮಾತ್ಯರೇ ಏನೇನೋ ಬರೆದಿದ್ದಾರೆ ಇಲ್ಲ ತಂತ್ರಶಾಸ್ತ್ರ ತೀವ್ರ ಶಿಸ್ತಿನದ್ದು ಯಾವುದೇ ಥರದ ಸ್ವಚ್ಛಂದತೆಯಲ್ಲ ಅವರು ದೇಹದ ಬಗ್ಗೆ ಮಾತಾಡ್ತಿರೋದ್ರಿಂದ ಆಧುನಿಕ ಸಮಾಜಗಳಲ್ಲಿ ದೇಹ ಅಂದಾಕ್ಷಣ ಜನನಾಂಗಗಳನ್ನು ಬಿಟ್ಟು ಬೇರೆ ಏನನ್ನೂ ಯೋಚಿಸಲ್ಲ ನೀವು ದೇಹ ಅಂದರೆ ಕೆಲವು ಅಂಗಗಳನ್ನು ಮಾತ್ರ ಯೋಚಿಸ್ತಾರೆ ಮೆದುಳನ್ನೇ ಮರೆತು ಬಿಟ್ಟಿದ್ದಾರೆ ಕೆಲವು ಅಂಗಾಂಗಗಳ ಬಗ್ಗೆ ಯೋಚಿಸ್ತಿರೋದ್ರಿಂದ ಅದನ್ನು ಲೈಂಗಿಕತೆ ಅಂದ್ಕೋತಾರೆ ಅದನ್ನು ಮೀರಿ ಹೋಗಲ್ಲ ತಂತ್ರ ಅಂದರೆ ದೇಹವನ್ನು ಒಂದು ಅದ್ಭುತ ಯಂತ್ರದ ಥರ ಬಳಸೋದನ್ನು ಕಲಿಯೋದು ಅದು ಅದ್ಭುತನೇ ಅದನ್ನು ಬಳಸೋದು ಗೊತ್ತಿಲ್ಲದೆ ಇದ್ದರೆ ಇಲ್ಲಿದ್ದು ಏನು ಮಾಡ್ತೀರಾ ನಿಮಗೆ ನಿಮ್ಮ ಭೌತಿಕ ಶರೀರ ಮತ್ತು ಅದರ ಹಿಂದಿರೋ ಶಕ್ತಿಯನ್ನು ಬಳಸೋದು ಗೊತ್ತಿಲ್ಲದೆ ಇದ್ದರೆ ಏನು ಮಾಡ್ತೀರಾ ಏನನ್ನೂ ಪರಿಣಾಮಕಾರಿಯಾಗಿ ಮಾಡಲ್ಲ ಹಾಗಾಗಿ ತಂತ್ರ ಅಂದರೆ ಇದು ತಂತ್ರ ಅಂದರೆ ತಂತ್ರಜ್ಞಾನ ಒಂದು ನಿರ್ದಿಷ್ಟ ಸಾಮರ್ಥ್ಯ ತಂತ್ರವಿಲ್ಲದೆ ಇರೋ ಗುರುವೇ ಇಲ್ಲ ತಂತ್ರಜ್ಞಾನ ಇಲ್ಲದಿರೋರು ಗುರುವೇ ಅಲ್ಲ ಅವನು ಸಂತಾನ ಆಗ್ತಾನ ಅಷ್ಟೆ ಎಲ್ಲರಿಗೂ ಆಶೀರ್ವಾದ ಕೊಡ್ತಾ ಇರಬಹುದಷ್ಟೇ ಆಶೀರ್ವಾದಕ್ಕೆ ಭಾವ ಇಲ್ಲ ನೀವು ಒಬ್ಬ ಕಳ್ಳನಾಗಿದ್ದರೆ ಒಬ್ಬ ಸಂತನನ್ನು ಭೇಟಿಯಾದರೆ ಆಶೀರ್ವಾದ ಕೇಳ್ತೀರಾ ಅವನು ಆಶೀರ್ವಾದ ಮಾಡ್ತಾನೆ ನಿಮ್ಮ ಕೆಲಸ ಚೆನ್ನಾಗಿ ಮಾಡಿ ಅಂತ ಆಶೀರ್ವಾದಕ್ಕೆ ಭಾವ ಇಲ್ಲ ಅವನಿಗೆ ಭೇದ ಮಾಡೋಕ್ಕಾಗಲ್ಲ ಯಾಕಂದರೆ ಅದು ಅವನ ನಿಯಂತ್ರಣದಲ್ಲಿಲ್ಲ ದರೋಡೆಕೋರರು ಕೂಡ ಈ ಪಿಂಡಾರಿಗಳ ಥರದವರು ಅವರಿಗೆ ಅವರದ್ದೇ ದೇವರುಗಳಿದ್ದರು ಸಂತರುಗಳಿದ್ದರು ಅವರು ದೇವರು ಮಾರ್ಗದರ್ಶನ ನೀಡುತ್ತಿದ್ದರು ಇವತ್ತು ಯಾವ ಮನೆ ಕೊಳ್ಳೆ ಹೊಡಿಬೇಕು ಅಂತ ತುಂಬ ಯಶಸ್ವಿಯಾಗಿದ್ರು ಅವರು ತಮ್ಮ ವೃತ್ತಿಯನ್ನು ಶತಮಾನಗಳ ಕಾಲ ನಡೆಸಿದರು ಅವರ ವೃತ್ತಿನೇ ದರೋಡೆ ಮಾಡೋದು ಹಾಗಾಗಿ ನೀವು ಆ ಮೃದು ಸಂತರ ಥರ ಆಗಿದ್ರೆ ಬರೀ ಆಶೀರ್ವಾದ ಆಶೀರ್ವಾದ ನಾನು ಅದನ್ನು ಕೀಳಾಗಿ ನೋಡ್ತಿಲ್ಲ ಅವರು ಒಂದು ರೀತಿಯಲ್ಲಿ ಚೆನ್ನ ಆದರೆ ಅವರು ಅವರು ಜ್ಞಾನೋದಯ ಆರಿಸ್ತಿರೋ ಜನರಿಗೆ ಸರಿ ಹೋಗಲ್ಲ ಅವರಿಗೆ ಸರಿ ಬರಲ್ಲ ಅವರು ಜೀವನದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಹಂಬಲಿಸ್ತಿರೋರಿಗೆ ಸರಿ ಹೋಗ್ತಾರಷ್ಟೆ ನೀವೊಂದು ಸೂಪರ್ ಮಾರ್ಕೆಟ್ಗೆ ಹೋದರೆ ನಿಮ್ಮ ಬದುಕಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು ಅಲ್ವಾ ಅಲ್ವಾ ಮಾಡಬಹುದು ನಿಜವಾಗಿ ಟಿ ವಿನಲ್ಲಿ ಪ್ರತಿದಿನ ನೋಡ್ತೀನಿ ಜನ ಹೇಳೋದು ಓ ಈ ಬೆಡ್ ತೊಗೊಂಡೆ ನನ್ನ ಜೀವನವೇ ಬದಲಾಯಿತು ಅದ್ಭುತವಾಗಿದೆ ಹಾಸಿಗೆ ತಲೆದಿಂಬು ಜೀವನ ಬದಲಿಸುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ನೋಡಿದ್ದೀರಾ ನನ್ನ ಜೀವನ ಪೂರ್ತಿ ಬದಲಾಯಿತು ಹಾಗಾಗಿ ಮಾರ್ಕೆಟ್ಗೆ ಹೋಗಿ ನಿಮ್ಮ ಬಳಿ ಇಲ್ದೇ ಇರೋದನ್ನು ತಗೊಂಡ್ರೆ ಬದುಕಲ್ಲಿ ಸ್ವಲ್ಪ ಚೇಂಜ್ ತಂದ್ಕೋಬೋದು ಲೈಫ್ ಚೇಂಜಿಂಗ್ ಅಂದಾಗ ಎಷ್ಟು ಬದಲಾವಣೆ ಆಯಿತು ಏನು ಬದಲಾವಣೆ ಆಯಿತು ಅನ್ನೋದು ಹಲವು ವಿಷಯಗಳನ್ನು ಅವಲಂಬಿಸಿರುತ್ತೆ ಅಲ್ವಾ ನಿಮಗೀಗ ಚಳಿ ಆಗ್ತಿದೆ ಅಂದ್ಕೊಳ್ಳೋಣ ನಿಮ್ಮ ಹತ್ರ ಜಾಕೆಟ್ ಇಲ್ಲ ನಂತರ ನಿಮಗದು ಸಿಕ್ಕಿದರೆ ಸದ್ಯಕ್ಕೆ ಜೀವನ ಬದಲಾಯಿತು ಅಲ್ವಾ ಹೌದಾನೆ ನಿಮಗೆ ಅಂತದ ಬೇಕಿರೋದು ಹಾಗಿದ್ರೆ ಸರಿ ಆಶೀರ್ವಾದ ಆಶೀರ್ವಾದ ಸಾಕಾಗುತ್ತೆ ಆದರೆ ನೀವು ಆಧ್ಯಾತ್ಮಿಕ ಬೆಳವಣಿಗೆ ನಿಮ್ಮ ಪರಮ ಸ್ವರೂಪವನ್ನು ತಲುಪೋದ್ರ ಬಗ್ಗೆ ಮಾತಾಡ್ತಿದ್ರೆ ಸಾಮರ್ಥ್ಯ ಇಲ್ಲದಿದ್ದರೆ ಅವನೆಂಥ ಗುರು ಅವನನ್ನು ಗುರು ಅನ್ನೋಕ್ಕಾಗಲ್ಲ ಸಾಮರ್ಥ್ಯ ಅಂದರೆ ಜನರು ತಾವೇ ಮಾಡೋಕ್ಕಾಗದೇ ಇರೋ ವಿಷಯಗಳನ್ನು ಮಾಡೋ ಸಾಮರ್ಥ್ಯ ಹಾಗಾಗಿ ಇದನ್ನು ಸ್ಪಷ್ಟಪಡಿಸ್ಕೊಳ್ಳಿ ತಂತ್ರ ಇಲ್ಲ ಅಂದರೆ ಟೆಕ್ನಾಲಜಿ ಇಲ್ಲಾಂದರೆ ತಂತ್ರ ಅನ್ನೋದು ಟೆಕ್ನಾಲಜಿಗೆ ಸಂಸ್ಕೃತ ಪದ ಅಷ್ಟೇ ಅದು ನಿಮಗೆ ಬ್ರೈನ್ ವಾಶ್ ಆಗಿರೋ ಅರ್ಥ ಅಲ್ಲ ಹಾಗಾಗಿ ತಂತ್ರ ಇಲ್ಲ ಅಂದರೆ ಗುರುವೇ ಇಲ್ಲ ನಿಜವಾಗಿ ಗುರು ಅಂದರೆ ಶರ್ಟ್ ಸ್ಲೀವ್ ಮಡಿಸ್ಕೊಂಡು ಮಾಡೋ ಮೆಕ್ಯಾನಿಕ್ ಕೆಲಸದ ಥರ ರಿಪೇರಿ ಮಾಡೋ ಕೆಲಸ ರಿಪೇರಿ ಮಾಡಬೇಕಂದ್ರೆ ಏನು ಎತ್ತ ಅಂತ ಗೊತ್ತಿರಬೇಕು ನಿಮ್ಮ ಕೈಯಲ್ಲಿ ಏನಾದರೂ ಟೆಕ್ನಾಲಜಿ ಇರಬೇಕು ತಂತ್ರ ಅಂದರೆ ಅದೇ ಈಶಾದಲ್ಲಿ ತಂತ್ರ ಇದೆಯಾ ಖಂಡಿತ ಎಲ್ಲ ಕಡೆ ಬೇರೆ ಬೇರೆ ಥರದ್ದು ಆದರೆ ಯೋಗದ ಮಹತ್ವ ಏನಂದರೆ ಅದರಲ್ಲಿ ವಿಧಿಗಳಿಲ್ಲ ತಂತ್ರದಲ್ಲಿ ಎರಡು ಆಯಾಮಗಳಿವೆ ಒಂದರಲ್ಲಿ ನೀವು ಹೊರಗಡೆಯ ವಸ್ತುಗಳನ್ನು ಬಳಸ್ತೀರಾ ಅದು ವಿಧಿ ಪ್ರಕಾರ ಮಾಡಬೇಕು ಯೋಗದ ತಂತ್ರ ಹೇಗಂದರೆ ನೀವು ಬರೀ ಭೌತಿಕ ಶರೀರ ಮತ್ತು ಶಕ್ತಿ ವ್ಯವಸ್ಥೆಯನ್ನು ಬಳಸ್ತೀರ ಬೇರೆ ಯಾವ ವಸ್ತುನೂ ಬೇಡ ಇವೆರಡನ್ನು ಸಡಿಲವಾಗಿ ಬಲಮಾರ್ಗ ಮತ್ತು ಎಡಮಾರ್ಗ ಅಂತ ವರ್ಗೀಕರಿಸಿದ್ದಾರೆ ವಾಮ ಮಾರ್ಗ ಹೊರಗಿನ ವಸ್ತುಗಳನ್ನು ಬಳಸುತ್ತೆ ಬಲಮಾರ್ಗ ವಸ್ತುಗಳನ್ನು ಬಳಸಲ್ಲ ಬರೀ ದೇಹವನ್ನು ಬಳಸುತ್ತೆ ಬಹುಮಟ್ಟಿಗೆ ಇದು ಯೌಗಿಕ ತಂತ್ರ ಬಹುಮಟ್ಟಿಗೆ ನಾವು ನಾವೇ ಮಾಡಿಕೊಳ್ಳೋದು ಇದು ಅಗಸ್ತ್ಯ ಮುನಿಗಳ ಅಮೂಲ್ಯ ಕೊಡುಗೆ ಹಂಡ್ರೆಡ್ ಪರ್ಸೆಂಟ್ ದೇಹದ ತಳಹದಿ ಮೇಲೆ ಒಂದು ತಾಂತ್ರಿಕ ಪ್ರಕ್ರಿಯೆಯನ್ನು ಸ್ಥಾಪಿಸಿದರು ಹೊರಗಿದ್ದೇನೂ ಇಲ್ಲ ಒಂದು ಅಕ್ಕಿ ಕಾಳು ಮರಳಿನ ಕಣನೂ ಬಳಸ್ತಿಲ್ಲ ತಂತ್ರದ ವಿವಿಧ ಆಯಾಮಗಳನ್ನು ನಿರ್ವಹಿಸೋದಿಕ್ಕೆ ಎಲ್ಲವೂ ನಮ್ಮ ಜೀವ ವ್ಯವಸ್ಥೆಯೊಳಗೇನೆ ಇದು ನಮಗೆ ಅವರ ಕೊಡುಗೆ ಇದು ಮಹಾನ್ ವಿಷಯಗಳಲ್ಲೊಂದು ಮನುಷ್ಯ ಜೀವ ವ್ಯವಸ್ಥೆಯ ವಿಷಯದಲ್ಲಿ ಇದು ನಮಗೆ ನೀಡಲಾದ ಅತ್ಯಂತ ಮಹತ್ವದ ವಿಷಯಗಳಲ್ಲೊಂದು ಯಾವುದೇ ಮೂಲದಿಂದಲೂ ಇದೇ ಅವರ ಕೊಡುಗೆ